ಅಧ್ಯಕ್ಷೆ ಇವತ್ತು ಬಳ್ಳಾರಿ ವಿಮಾನಶ್ರಯ ನಿರ್ಮಾಣ ಆಗಬೇಕು ಅನ್ನೋದು ನನ್ನ ಒಂದು ಬೇಡಿಕೆ ಒಂದು ಎರಡನೇದಾಗಿ ಇವತ್ತು ಅಯೋಧ್ಯೆಯಲ್ಲಿ ಅಲ್ಲಿ ಶ್ರೀರಾಮ ಮಂದಿರ ಕಟ್ಟಿದ್ದಾರೆ ಒಂದು ನಿಮಿಷ ಕೂತ್ಕೊಳ್ಳಿ ಆಯ್ತು ಸಿ ನೀವು ಕೂತ್ಕೊಳ್ಳಿ ಈಗ ಅವರು ಮಾತ್ರ ನೀವೇ ತಂದು ನೀವು ಮಾತಾಡಿ ಸೋ ಇವತ್ತು ಬಳ್ಳಾರಿ ವಿಮಾನಶ್ರಯದಿಂದ ಹಂಪಿ ಮತ್ತು ಆನೆಗೊಂದಿಗೆ ಕೇವಲ 50 ಕಿಲೋಮೀಟರ್ ಅಧ್ಯಕ್ಷೆ ಒಂದು ಗ್ರೀನ್ ಫೀಲ್ಡ್ ರೋಡ್ ಅನ್ನು ಆಗಬೇಕು ಯಾಕೆಂದ್ರೆ ಗೋವಾ ಹೈದರಾಬಾದ್ ಬೆಂಗಳೂರು ಚೆನ್ನೈಯಿಂದ ವಿದೇಶಿಯರು ಬಂದು 5 ಲಕ್ಷ ವಿದೇಶಿಯರು ಪ್ರತಿ ವರ್ಷ ಹಂಪಿಗೆ ಬರ್ತಾ ಇರ್ತಾರೆ ಸೋ ಆ ಫಾರಿನರ್ಸ್ ಗೆ ಅವರೆಲ್ಲ ಬೇರೆ ಬೇರೆ ವಿಮಾನಶ್ರಯಗಳಲ್ಲಿ ಇಳಿದು ಬಳ್ಳಾರಿಗೆ ಬರೋದಕ್ಕಿಂತ ಕೂಡ 5 ಲಕ್ಷ ವಿದೇಶಿಯರು ಮತ್ತು ನಮ್ಮ ದೇಶದಲ್ಲಿ ಸುಮಾರು 10 ಲಕ್ಷ ವಿದೇಶಿಯರು 10 ಲಕ್ಷ ದೇಶಿಯರು 5 ಲಕ್ಷ ವಿದೇಶಗಳಿಂದ ಪ್ರವಾಸಿಗರು ಹಂಪಿಗೆ ಬರ್ತಾ ಇರ್ತಾರೆ ಅಧ್ಯಕ್ಷರೇ ಸೋ ಆ ವಿಮಾನಶ್ರಯದಿಂದ ನೇರವಾಗಿ ಹಂಪಿ ಮತ್ತು ಆನೆಗೊಂದಿಗೆ ಒಂದು ಗ್ರೀನ್ ಫೀಲ್ಡ್ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಅದೊಂದು ಯೋಜನೆ ಮಾಡಿದ್ದೆ ಆ ಯೋಜನೆ ಮಾಡಿಬಿಟ್ರೆ ಇವತ್ತು ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗ್ತಾರೆ ಹಂಪಿ ಆನೆಗೊಂದಿಗೆ ಅವರು ಹೋಗಲಿಕ್ಕೆ ಒಂದು ಗ್ರೀನ್ ಫೀಲ್ಡ್ ರೋಡ್ ನಿರ್ಮಾಣ ಆಗಬೇಕು ಮತ್ತು ಆ ವಿಮಾನಶ್ರಯಕ್ಕೆ ಇವತ್ತೇನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿ ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಶ್ರೀರಾಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕಟ್ಟಿದ ಹೆಸರು ಮಾಡಿದರು ನಮ್ಮ ಬಳ್ಳಾರಿ ವಿಮಾನಶ್ರಯಕ್ಕೆ ಶ್ರೀ ಹನುಮಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ನಾಮಕರಣ ಆಗಬೇಕು ಅನ್ನೋದು ನನ್ನ ಆಸೆ ಅಧ್ಯಕ್ಷರೇ ಇದು ಒಂದು ಕಡೆ ಇನ್ನೊಂದು ಕಡೆ ವಿಜಯನಗರ ಜಿಲ್ಲೆ ಆಗಿದೆ ಇವತ್ತು ಹೊಸಪೇಟೆಯಲ್ಲಿ ಅಟಲ್ ಬಿಹಾರಿ ಅವರ ಹೆಸರು ಮೇಲೆ ನಾನು ಒಂದು ದೊಡ್ಡ ಜೂ ಅನ್ನು ಕಟ್ಟಿದ್ದೆ ಅದರಲ್ಲಿ ನೈಟ್ ಸಫಾರಿ ಇಲ್ಲಿ ನಮ್ಮ ಪ್ರವಾಸೋದ್ಯಮ ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿದ್ದಾರೆ